ಒಂದು ನಿಮಿಷ, ಏಪ್ರಿಲ್ 8 ಅಲ್ವಾ ಇವತ್ತು? ಸೊ ಹಾಗಾಗಿ ಪುಷ್ಪ 2 ಟೀಸರ್ ರಿಲೀಸ್ ಆಯ್ತಂತೆ. ಸೊ ಹುಡುಕಾಡ್ದೆ, ಯಾವುದು ಟೀಸರ್ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಥಂಬ್ನೇಲ್ ನೋಡಿಬಿಟ್ಟು ಗೊತ್ತಾಯಿತು, ಮೈತ್ರಿ ಮೂವಿ ಮೇಕರ್ಸಲ್ಲಿ ಪುಷ್ಪ 2 ರಿಲೀಸ್ ಆಗಿದೆ ಟೀಸರ್ ಅಂದ್ಬಿಟ್ಟು. ಸೊ ಸಾರಿ, ಟೀಸರ್ ನಾನು ನೋಡಿದ್ದು ಚೆನ್ನಾಗಿದೆ. ಸೊ ರಿವ್ಯೂ ಮಾಡೋಣ ಬನ್ನಿ ಹೇಗಿದೆ ಅಂತ. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ಗೆ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವನ್, ಎಲ್ಲರಿಗೂ ನಮಸ್ಕಾರ. ಸೊ ತುಂಬ ದಿನಗಳಾದಮೇಲೆ, ಸೊ ಬನ್ನಿ ರಿವ್ಯೂ ಕಡೆ ಬಂದ್ಬಿಡೋಣ. ಪುಷ್ಪ 2 ದ ರೂಲ್, ಇದು ತೆಲುಗು ಭಾಷೆಯ ಅಪ್ಕಮಿಂಗ್ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಲೇ ಹೇಳ್ಬೋದು. ಸೊ ನನ್ನ ಪ್ರಕಾರ ಪುಷ್ಪ 1ಗಿಂತ ಪುಷ್ಪ 2 ಒಂಥರ ವಿಭಿನ್ನವಾಗಿದೆ. ಸೊ ಈ ಟೀಸರು ಫಸ್ಟಿಗೆ ಒಂದ್ಸಲ ಅನೌನ್ಸ್ಮೆಂಟ್ ಟೀಸರ್ ಬಂದಾಗ ಏನೋ ಒಂಥರ ಕನ್ಫ್ಯೂಷನ್ ಆಗುತ್ತೆ. ಸೊ ಯಾಕೆ ಅಂತ ಅಂದರೆ, ಈ ಸಿನಿಮಾದಲ್ಲಿ ಬರುವಂಥ ಕೆಲವೊಂದಿಷ್ಟು ಸೀನ್ಸ್ಗಳು, ಸಿನಿಮಾದ ಟೀಸರ್ ಸೀನ್ಸ್ಗಳು ನೋಡಿದರೆ ಏನು ಕತೆ ಮಾಡಿದ್ದಾರೆ ಅಂತ ನೆನಿಸುತ್ತೆ. ಸೊ ನನ್ನ ಪ್ರಕಾರ ಸಿನಿಮಾದ ಕತೆ ಏನಾದರೂ ಬದಲಾವಣೆ ಮಾಡಿದಾರಾ ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡಿದರೆ ಬದಲಾವಣೆ ಮಾಡಿದ್ದಾರೆ ಅನಿಸುತ್ತೆ. ಜನಗಳಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಒಂದು ಪುಷ್ಪ ಅಂತ ಅಂದಾಗ ಅಲ್ಲಿ ಬರುವಂಥ ಕ್ಯಾರೆಕ್ಟರ್ಸು, ಅಲ್ಲಿ ಒಂದು ಸೃಷ್ಟಿ ಮಾಡ್ತಾರೆ, ಒಂದು ಲೋಕನ ಏನು ಸೃಷ್ಟಿ ಮಾಡ್ತಾರೆ, ಒಂದು ರಕ್ತ ಚಂದನ ಮರ ಕಡಿದು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿನ ಕತೆಗೆ ಹೋಲಿಸ್ಕೊಂಡೆ ಆ ಟೆಂಡರ್ಗೆ ವಹಿಸ್ಕೊಡೋದು, ಇದನ್ನೆಲ್ಲ ನೋಡಿದಾಗ ಒಂದು ಸಿನಿಮಾ ಎಕ್ಸ್ಪೆಕ್ಟೇಷನ್ ಮೇಲೆ ಹೋಗುತ್ತೆ. ಸೊ ಅದನ್ನು ಕಂಟಿನ್ಯೂ ಮಾಡಬೇಕು ಹೊರತು ಸಿನಿಮಾದ ಸ್ಟೋರಿ ಚೇಂಜ್ ಮಾಡಿದ್ರೆ ದೇವರಾಣೆ. ಅದು ಮೊದಲಿಗೆ ಕೊಟ್ಟಂತಹ ರುಚಿನ ಎರಡನೇ ಭಾಗದಲ್ಲಿ ಕೊಡೋದಿಲ್ಲ ಅನಿಸುತ್ತೆ. ಸೊ ಹಾಗೆ ನೋಡಿದರೆ KGFನ ನೋಡಿದಾಗ KGF ಚಾಪ್ಟರ್ 2ನ ಹೇಗೆ ಒಂದು ಲೈನಲ್ಲಿ ಕಂಟಿನ್ಯೂ ಮಾಡ್ತಾರೆ, ಸೊ ಅದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಸಿನಿಮಾ ಬಂಪರ್ ಆಗುತ್ತೆ. ಅದಲ್ಲದೆ ಸಿನಿಮಾಗೆ 500 ಕೋಟಿ ಹಾಕಿದ್ದಾರೆ ಗುರು, ಅಂಥದ್ರಲ್ಲಿ ಇವರು ಭಾಗನೇ ಚೇಂಜ್ ಮಾಡಿದರೆ ದೇವರಾಣೆ ಚೆನ್ನಾಗಿ ಬರಲ್ಲ ಅಂತ ನನ್ನ ಅನಿಸಿಕೆ. ಸೊ ನೋಡೋಣ, ಟ್ರೈಲರ್ ಬಂದ್ಬಿಟ್ಟು ಮಾತಾಡ್ತೀನಿ. ಥ್ಯಾಂಕ್ ಯು, ನಮಸ್ಕಾರ. ಹೆಚ್ಚಿನ ವೀಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.